ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ವೆಲ್ಕಮ್ ಟು ಸುರಪೂಜಿತೆ ಏನಾರದ ವಿಡಿಯೋಸ್. ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮ್ಮ ಹಿಂದಿನ ಭಾಗ್ಯದ ಲಕ್ಷ್ಮಿ ಬರಮ್ಮ ವಿಡಿಯೋಸಲ್ಲಿ ಸೀರೆ ದೇವಿಗೆ ಹೇಗೆ ಉಡಿಸೋದು ಅಂತ ತೋರಿಸಿದ್ವಿ. ಆ ವಿಡಿಯೋ 1 ಮಿಲಿಯನ್ ವ್ಯೂಸ್ ದಾಟಿದೆ. ಇದನ್ನು ನೋಡಿದ ಅನೇಕರು ಇನ್ನೂ ಸರಳವಾಗಿ ದೇವಿಗೆ ಹೇಗೆ ಸೀರೆ ಉಡಿಸ್ಬೋದು ಅಂತ ಕೇಳಿದರು. ಹಾಗಾಗಿ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಸ್ತುತಿ ಸರ್ವಜ್ಞೆ ಸರ್ವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತಿ. ಸಿದ್ಧಿ ಬುದ್ಧಿ ಪ್ರಧೆ ದೇವಿ ಭಕ್ತಿ ಮುಕ್ತಿ ಪ್ರಧಾಯಿನಿ. ಮಂತ್ರ ಸೀರೆ ಸೆರಗಿನ ಭಾಗನ 1.5 ಮೀಟರ್ನಷ್ಟು ಉಳಿಸ್ಕೊಳ್ಳಿ. ಮಹಾಲಕ್ಷ್ಮಿ ನಮೋಸ್ತುತಿ. ನಾವು ಸೀರೆ ಹೇಗೆ ಶುರು ಮಾಡ್ತೀವಿ ಉಟ್ಕೊಳ್ಳುವಾಗ ಅದೇ ರೀತಿ ಶುರುವಿಂದ ನೆರಿಗೆ ಇಟ್ಕೋಬೇಕು. ಇದು 4 ರಿಂದ 5 ಇಂಚ್ ಮೆಷರ್ಮೆಂಟ್ ತಗೊಳ್ಳಿ. 14 ರಿಂದ 15 ನೆರಿಗೆಗಳು ಬರುತ್ತೆ. ಮಹಾಲಕ್ಷ್ಮಿ ನಮೋಸ್ತುತಿ. ಎಲ್ಲ ನೆರಿಗೆನು ಜೋಡಿಸ್ಕೊಂಡು ಅಲ್ಲಿಗೊಂದು ಪಿನ್ ಹಾಕೋಬೇಕು. ಮಹಾಶಕ್ತಿ ಮಹೋದರೇ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತಿ. ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ. ಮೇಲ್ಗಡೆ ಒಂದು ಪಿನ್ನು, ಸೆಂಟ್ರಲ್ ಒಂದು ಪಿನ್ನು, ಕೊನೆಯಲ್ಲೊಂದು ಪಿನ್ ಮಾಡ್ಕೋಬೇಕು. ಇದು ಸೆಂಟ್ರಲ್ಲಿ ಈಗ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಈ ಸೆರಗಿನ ಭಾಗನೂ ಅರ್ಧ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಅರ್ಧ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ನೆರಿಗೆ ತಗೋಬೇಕು. ಜಗಸ್ಥಿತಿ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತಿ. ಈ ಎರಡು ಬಾರ್ಡ್ರನ್ನ ಫೋಲ್ಡ್ ಮಾಡಿ ಮತ್ತೆ ಇಲ್ಲಿ ಎರಡು ಬಾರ್ಡ್ರಿಗೂ ಸೇರಿಸಿ ಇಲ್ಲಿ ಇನ್ನೊಂದು ಪಿನ್ ಮಾಡ್ಕೋಬೇಕು. ಸಮಕ್ಕಿಟ್ಕೊಂಡು ಸೀರೆನ ಈ ರೀತಿ ನೆರಿಗೆ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ನೀವು ಇದನ್ನು ಮುಂಚೆನೇ ಮಾಡಿಟ್ಕೊಂಡ್ರೆ ಹಬ್ಬದಿನ ನಿಮಗೆ ಸಮಯ ಉಳಿತಾಯ ಆಗುತ್ತೆ. ದೇವಿ ಕೈಗಳು ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ ಪೀಸ್ ಬೇಕಾಗುತ್ತೆ. ಅದನ್ನು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎರಡು ಕಡೆಗೆ ನ್ಯೂಸ್ ಪೇಪರ್ ಇಟ್ಕೊಳ್ಳಿ. ಸೆಂಟ್ರಲ್ಲಿ ಬೇಡ, ಸೈಡಲ್ಲಿ ಮಾತ್ರ. ಮತ್ತೆ ಇದನ್ನು ನ್ಯೂಸ್ ಪೇಪರ್ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಪೇಪರ್ ಸಮೇತ ಬ್ಲೌಸ್ನ ರೋಲ್ ಮಾಡ್ಕೊಳ್ಳಿ. ಈ ರೀತಿ ರೋಲ್ ಮಾಡಿದ್ಮೇಲೆ ಬಾಲ್ ಪಿನ್ನಲ್ಲಿ ಈ ಎಂಡ್ಗೆ ಒಂದು ಪಿನ್ ಮಾಡ್ಕೊಳ್ಳಿ. ಈ ತುದಿಗೊಂದು ಪಿನ್ ಮಾಡ್ಕೊಳ್ಳಿ. ಒಂದು 10 ಇಂಚಸ್ ಬಿಟ್ಟು ಇಲ್ಲಿಗೊಂದು ಪಿನ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ನ ಈ ಥರ ರೋಲ್ ಮಾಡಿಟ್ಕೊಳ್ಳಿ. ಬಿಂದಿಗೆ ಇಟ್ಟು ಬಿಂದಿಗೆಗೆ ಸೀರೆ ಉಡಿಸೋದು ಒಂದು ವಿಧಾನ. ಈ ರೀತಿ ಸೀರೆನ ರೆಡಿ ಮಾಡಿಕೊಂಡು ಇದ್ರ ಮೇಲೆ ಬಿಂದಿಗೆ ಇಟ್ಟು ರೆಡಿ ಮಾಡೋದು ಇನ್ನೂ ಸರಳ ವಿಧಾನ. ಈ ಸೆಂಟ್ರಲ್ ಇರೋ ಪಿನ್ ಹಾಗೇ ಇರಲಿ. ಈ ನಾವು ಕೊನೆಯಲ್ಲಿ ಬಾರ್ಡರ್ ಹತ್ರ ಹಾಕಿರೋ ಪಿನ್ನ ಬಿಚ್ಕೋಬೇಕು. ಈ ಫ್ರಂಟಲ್ಲಿರೋ ನೆರಿಗೆನ ಬಿಟ್ಟು ಬ್ಯಾಕ್ ಸೈಡಲ್ಲಿ ಈ 1 ಲೇಯರ್ ಬಾರ್ಡರ್ನ ಹಿಂದಕ್ಕೆ ಹಾಕ್ಕೊಳ್ಳಿ. ಈ ನೆರಿಗೆನ ನಮ್ಗೆ ಎಷ್ಟು ಉದ್ದ ಬೇಕೋ ಆ ಲೆಂತಲ್ಲಿ ಈ ನೆರಿಗೆ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ನೆರಿಗೆ ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ಮೇಲೆ ಆ ನೆರಿಗೆ ಮೇಲೆ ಅಕ್ಕಿ ತುಂಬಿರೋ ತಟ್ಟೆನ ಇಡಬೇಕು. ಅಕ್ಕಿ ತಟ್ಟೆ ಮೇಲೆ ಕಳಿಸಿ ಚೊಮ್ಮನ ಇಡಬೇಕು. ಹಳೆ ಹ್ಯಾಂಗರಿಂದ ನಾವು ಈ ರೀತಿ ದೇವಿಗೆ ಭುಜಾನ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಈ ರೀತಿ ಇಟ್ಟು ಕಟ್ಕೋಬೇಕು. ಇದಕ್ಕೆ ಒಂದು ಸೈಡು ಫ್ಲೆಕ್ಸಿಬಲ್ ವೈರ್ನ ಕಟ್ಕೊಳ್ಳಿ ಟೈಟಾಗೆ. ಆಮೇಲೆ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ಕಂಬಿನ ಫ್ರಂಟಿಂದ ತಗೊಂಡು ಮತ್ತೆ ಇನ್ನೊಂದು ಸೈಡು ಇದನ್ನು ಗಟ್ಟಿಯಾಗಿ ಸುತ್ಕೊಂಬಿಡಿ. ರೋಲ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸ್ನ ದೇವಿಗೆ ಕೈ ಥರ ಇಲ್ಲಿ ಫಿಕ್ಸ್ ಮಾಡಬೇಕು. ಕಂಬಿನ ಒಳಗೆ ಸೇರಿಸಿ ಬ್ಲೌಸ್ಗೆ ಪಿನ್ ಮಾಡಿ. ಈ ಬ್ಲೌಸ್ ಪೀಸ್ನ ಹೀಗೆ ಫೋಲ್ಡ್ ಮಾಡಿ ಹಿಂದೆಗಡೆ ಎರಡಕ್ಕೂ ಸೇರಿಸಿ ಪಿನ್ ಮಾಡಿ. ಈ ಎರಡು ಕೈಗಳನ್ನ ಪ್ರೆಸ್ ಮಾಡಿ ಬಿಂದಿಗೆ ದಾರದಲ್ಲಿ ಸೇರಿಸಿ ಕಟ್ಕೋಬೇಕು. ನಾವೀಗ ಸೆರಗಿನ ಭಾಗನ ಪಿನ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ತಗೊಂಡು ಸೆರಗಿನ ಥರನೇ
ಬಿಂದಿಗೆ ಮೇಲಿಂದ ತಗೊಂಡು ಮತ್ತೆ ಅದು ವಾಪಸ್ಸು ಫ್ರಂಟಿಗೆ ಬರೋ ಥರ ತಗೊಂಡು ಇಲ್ಲಿಗೆ ಸೇರಿಸಿ ಒಂದು ಗೋಲ್ಡನ್ ರಿಬ್ಬನಲ್ಲಿ ಕಟ್ಕೋಬೇಕು. ದೇವಿಗೆ ಈಗ ಆಭರಣ ಹಾಕೋಣ. ಈಗ ಡಾಬ್ ಹಾಕೋಣ. ದೇವಿ ಮುಖವಾಡನ ತೆಂಗಿನಕಾಯಿ ಮತ್ತು ಕ್ಲೇ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನಮ್ಮ ಈನಾರ್ದ ವಿಡಿಯೋದಲ್ಲಿ ತೋರಿಸಿದ್ದೀವಿ, ಅದನ್ನು ನೋಡಿಕೊಂಡು ನೀವು ಮಾಡಬಹುದು. ದೇವಿ ಮುಖವಾಡನ ಈಗ ಬಿಂದಿಗೆ ಮೇಲೆ ಇಡಬೇಕು. ಚಂಬಿಗೆ ನೀರಾಕಿ ದೇವಿ ಮುಖವಾಡನ ಇಡ್ತಾ ಇದ್ದೀವಿ. ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ನಡೆ ನಡೆ ನಮ್ಮ ಮನೆಗೆ. ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಬೆಳೆಯುವಂಥ ಕಣಗಿಲೆ ಹೂವಿನ ಗಿಡದ್ದು ಮೊಗ್ಗು ಉಪಯೋಗಿಸ್ಕೊಂಡು ಮಾಡಿರುವಂಥ ಹೂವಿನ ಜಡೆ ಇದನ್ನೀಗ ಫಿಕ್ಸ್ ಮಾಡ್ತಾ ಇದ್ದೀವಿ. ಬಡವರ ಮನೆಗೆ ಮೊಗ್ಗಲ್ ಮಾಡಿರೋ ಅಂಥ ಜಡೆ ಬಿಲ್ಲೆನ ಈಗ ಇಲ್ಲಿ ಕಟ್ಕೋಬೇಕು. ಕೊಡು ಕೊಡು ಸೌಭಾಗ್ಯ ವರ ಮುಕ್ತಿ ಶ್ರೀ ಲಕ್ಷ್ಮಿ ಬಡವರ ಮನೆಗೆ. ಈ ರೀತಿ ಹಸ್ತಗಳು ಅಂಗಡಿನಲ್ಲಿ ಸಿಗುತ್ತೆ, ಬೇಕು ಅಂದರೆ ನೀವು ಬಳಸ್ಕೋಬೋದು. ಇದನ್ನು ಹೇಗಿಡೋದು ಅಂತ ಈಗ ನಾನು ತೋರಿಸ್ತೀನಿ. ವರ ಮುಕ್ತಿ ಶ್ರೀ ಲಕ್ಷ್ಮಿ ನಡೆ ನಡೆ ಈ ರೀತಿ ಪ್ರಭಾವಳಿ ಅಂಗಡಿನಲ್ಲಿ ಸಿಗುತ್ತೆ, ಬೇಕಾದರೆ ಇಟ್ಕೋಬೋದು. ಈಗ ದೇವಿಗೆ ಹೂವಿನಿಂದ ಅಲಂಕರಿಸೋಣ. ಶ್ರೀ ಮಹಾಲಕ್ಷ್ಮಿ ನಡೆ ನಡೆ ನಮ್ಮ ಮನೆಗೆ. ಈನಾಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ಹಾಸುವೆ ಅಡಿಗಡಿಗೆರಗುವೆ ಕಡಲ ಶಯನನ ರಾಣಿ ನಡೆ 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 ನಮ್ಮ ಮನೆಗೆ. ಶ್ರೀ ಮಹಾಲಕ್ಷ್ಮಿ ನಡೆ ನಡೆ ನಮ್ಮ ಮನೆಗೆ.